ಕೊರೋನಾ ಎರಡನೇ ಅಲೆ ಬಂದಾಗಿದೆ ಸದ್ಯ ಕರ್ನಾಟಕದ ಪ್ರತಿದಿನದ 45,000 ಕ್ಕೂ ಹೆಚ್ಚು ಕೇಸ್ ರಿಪೋರ್ಟ್ ಆಗ್ತಿವೆ ನೆನ್ನೆ ಹಾವೇರಿ ಜಿಲ್ಲೆಯಲ್ಲಿ 225 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ರಾಣೆಬೆನ್ನೂರು ತಾಲೂಕಿನಲ್ಲಿ 51 ಕೇಸ್ಗಳು ದಾಖಲಾಗಿವೆ ಇಷ್ಟಾದರೂ ತಾಲೂಕು ಆಡಳಿತ ಜಿಲ್ಲಾಡಳಿತ ಪಾಸಿಟಿವ್ ಕೇಸ್ ಆಗದಂತೆ ಏನು ಮುಂಜಾಗ್ರತೆಯನ್ನು ತೆಗೆದುಕೊಂಡೇ ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಇದೀಗ ಮೂಡಿ ಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರ 14 ದಿನಗಳ ಕಾಲ ಕರ್ಫ್ಯೂ ಜಾರಿ ಮಾಡಿ ಅಗತ್ಯ ವಸ್ತುಗಳ ಖರೀದಿಗೆ ಇಂತಿಷ್ಟು ಸಮಯ ಅಂತ ತಿಳಿಸಿದ್ದಾರೆ ಆದರೆ ಖರೀದಿಗೆ ಬರುವಂತ ಜನ ಕೊರೋನಾ ನಿಯಮಗಳನ್ನು ಎಷ್ಟರ ಮಟ್ಟಿಗೆ ಪಾಲನೆಯನ್ನು ಮಾಡ್ತಾ ಇದ್ದಾರೆ ವಸ್ತುಗಳ ಖರೀದಿಗೆ ಬಂದಿರುವಂತ ಜನ ಸಾಮಾಜಿಕ ಅಂತರವನ್ನೇ ಮರೆತಿದ್ದಾರೆ ಹೀಗಿರುವಾಗ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಜಿಲ್ಲೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಂಪೂರ್ಣ ನಿಗಮನ ಇಡ್ತಾ ಇದ್ದಾರೆ ರಾಣೆಬೆನ್ನೂರು ಶಾಸಕ ಅರುಣ್ ಕುಮಾರ್ ಪೂಜಾರ್ ತಮ್ಮ ಕ್ಷೇತ್ರದಲ್ಲಿ ಕೊರೋನಾ ನಿಯಂತ್ರಣದ ಬಗ್ಗೆ ಆರೋಗ್ಯ ಅಧಿಕಾರಿಗಳೊಂದಿಗೆ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ನಿಗಾ ಇಡುತ್ತಲೇ ಇದ್ದಾರೆ ಆದರೆ ಶಾಸಕ ಅರುಣ್ ಕುಮಾರ್ ಪೂಜಾರ್ ಅವರಿಗೆ ಮಾರ್ಕೆಟ್ ನಲ್ಲಿ ಕೊರೋನಾ ನಿಯಂತ್ರಣ ಪಾಲನೆ ತಪ್ಪಿರುವ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ ಶಾಸಕರೇ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೊರೋನಾ ನಿಯಂತ್ರಣ ಮಾಡುತ್ತಿರುವ ನಿಮ್ಮ ಕಾರ್ಯ ನಿಜಕ್ಕೂ ಖುಷಿಯ ವಿಚಾರ ಆದರೆ ನಿಮ್ಮ ಕ್ಷೇತ್ರದ ಮಾರ್ಕೆಟ್ ನಲ್ಲಿ ಒಮ್ಮೆಯಾದರೂ ಭೇಟಿಯನ್ನ ಕೊಟ್ಟು ನೋಡಿ ಕೂಡಲೇ ಶಾಸಕರು ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಕೊರೋನಾ ನಿಯಂತ್ರಣ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಇರೋದು ಇದಕ್ಕೆ ಕಾರಣ ಎನ್ನುವಂತೆ ಕಂಡು ಬರ್ತಾ ಇದೆ ಕಷ್ಟ ಅಂದಿದ್ದ ಕಡಿಕೆ 1000 ಮೊದಲು ಕೊಡಿ ನಮಗೆ 1000 ಇನ್ನೊಂದು ಸತಿ ಕೊಡಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಷ್ಟ ಅಂದಿದ್ದ ಕಡಿಕೆ 1000 ಮೊದಲು ಕೊಡಿ ನಮಗೆ 1000 ಇನ್ನೊಂದು ಸತಿ ಕೊಡಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಡಿಸಿಯರೇ ಆಯುಷ್ ಡಾಕ್ಟರ್ ಉಪಯೋಗ ಮಾಡ್ಕೊಳ್ಳಿ ಇದೆಲ್ಲದಕ್ಕೂ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಬರೀ ಜನರಲ್ ಹೆಲ್ತ್ ಚೆಕಪ್ ಮಾಡ್ಬೇಕು ಅದ್ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ಕಷ್ಟ ಅಂದಿದ್ದ ಕಡಿಕೆ 1000 ಮೊದಲು ಕೊಡಿ ನಮಗೆ 1000 ಇನ್ನೊಂದು ಸತಿ ಕೊಡಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಷ್ಟ ಅಂದಿದ್ದ ಕಡಿಕೆ 1000 ಮೊದಲು ಕೊಡಿ ನಮಗೆ 1000 ಇನ್ನೊಂದು ಸತಿ ಕೊಡಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ